ಎಲ್ಲರಿಗೂ ನನ್ನ ಶುಭೋದಯ ಹಾಗೂ ದ ಕ್ಲಾಸ್ ಸ್ಟುಡಿಯೋಗೆ ಸ್ವಾಗತ. ಇಂದು ನಾವು 6ನೇ ತರಗತಿಯ 7ನೇ ಪದ್ಯವಾದ ಹೃದಯ ವಚನಗಳು ಇದರ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಅಭ್ಯಾಸಗಳು. ಆ ಪದಗಳ ಅರ್ಥ ಬರೆಯಿರಿ. ಮೊದಲನೇ ಪದ ಉಪಕರಿಸು, ಅರ್ಥ ಉಪಕಾರ ಮಾಡು, ನೆರವು ನೀಡು. ಎರಡನೇ ಪದ ಮೊರೆವಾ, ಗರ್ಜಿಸುವ. ಮೂರನೇ ಪದ ನಿರಾಳ, ಶಾಂತಿ, ನೆಮ್ಮದಿ. ನಾಲ್ಕನೇ ಪದ ಸಾಧಿತ, ಸಾಧಿಸಿದ. ಐದನೇ ಪದ ಬಹುರೂಪಿ, ಬಹುರೂಪಿ ಅಂದರೆ ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾತ. ಕೊಟ್ಟಿರುವ ವಚನವನ್ನು ಪೂರ್ಣಗೊಳಿಸಿರಿ. ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ. ಎನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತ ವರಿಯದನ್ನಕ. ಎನಿತು ಶೋಧನೆಗೈದಡೇನು ಹೃದಯ ಶೋಧನೆಗೈಯದನ್ನಕ. ಎನಿತು ಸಾಧನೆಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ. ಇವೆಲ್ಲಕ್ಕೂ ಜೀವಭಾವದಾತ ನೀನೇ ಕಣ ಹೃದಯೇಶ ಸೋಮೇಶ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ ಒಂದು, ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ? ಉತ್ತರ, ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ. ಪ್ರಶ್ನೆ ಎರಡು, ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ? ಉತ್ತರ, ಹೃದಯದ ಭಾಷೆ ಕಲಿತಾಗ, ಹೃದಯದ ಮಿಡಿತ ಅರಿವಾದಾಗ, ಹೃದಯೇಶ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ. ಪ್ರಶ್ನೆ ಮೂರು, ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ? ಉತ್ತರ, ಅಂಕಿತ ನಾಮವು ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ. ಪ್ರಶ್ನೆ ನಾಲ್ಕು, ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು? ಉತ್ತರ, ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು. ಪ್ರಶ್ನೆ ಐದು, ಜನ ಕೆರಳಿ ಜರೆಯುವುದು ಯಾವಾಗ? ಉತ್ತರ, 9 ಬಾರಿ ಅಂದರೆ ಹಲವು ಬಾರಿ ಉಪಕಾರ ಮಾಡಿ 1 ಬಾರಿ ಮರೆತರೆ ಹಾಗೂ 10 ಸಾರಿ ಅಂದರೆ ಬಹಳಷ್ಟು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಜರೆಯುವರು. ಈ ವಚನವನ್ನು ಕಂಠಪಾಠ ಮಾಡಿರಿ. ವಚನ ಹೀಗಿದೆ, 9 ತಡವೆ ಉಪಕರಿಸಿ ತಪ್ಪಲು ಮೊದಲಿನೆಲ್ಲವ ಮರೆವರಯ್ಯ, 10 ಬಾರಿ ಮೆಚ್ಚಿ 11 ಬಾರಿ ಟೀಕಿಸಲು ಕೆರಳಿ ಜರೆವರಯ್ಯ, ಸ್ತುತಿಗೆ ತಲೆಯೊಲೆಯಿಸಿ ನಲಿದೊಲಿಯುವುದಯ್ಯ ಲೋಕ, ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ. ಮುಂದಿನ ಅಭ್ಯಾಸವನ್ನು ಗಮನಿಸಿ, ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ. ಮೊದಲನೇ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ. ಎರಡನೇ ಚಿಹ್ನೆ ಇದನ್ನು ವಾಕ್ಯವೇಷ್ಟನ ಚಿಹ್ನೆ ಅಂತ ಹೇಳಿ ಕರೀತಾರೆ. ಮೂರನೇ ಚಿಹ್ನೆ ಆವರಣ ಚಿಹ್ನೆ, ಇದು ಆವರಣ ಚಿಹ್ನೆ. ನಾಲ್ಕನೇ ಚಿಹ್ನೆ ಉದ್ಧರಣ ಚಿಹ್ನೆ. ಐದನೇದು ಆಶ್ಚರ್ಯ ಸೂಚಕ ಚಿಹ್ನೆ. ಭಾಷಾ ಆಟ, ನಿಮಗೊಂದು ಭಾಷಾ ಆಟವನ್ನು ಇಡಲಾಗಿದೆ. ನೋಡಿ, ಕೆಳಗಿನ ಅಕ್ಷರ ವೃಂದದಲ್ಲಿ 10 ಜನ ವಚನಕಾರರು ಅಡಗಿಕೊಂಡಿದ್ದಾರೆ. ನಿಮಗೆ ಸಾಧ್ಯವಾದಷ್ಟು ಹೆಸರನ್ನು ಹುಡುಕಿ ಬರೆಯಿರಿ. ನೀವು ಕೂಡ ಕಮೆಂಟ್ ಮಾಡ್ಬೋದು. ನಾವಿಲ್ಲಿ 10 ಜನ ವಚನಕಾರರನ್ನು ಹುಡುಕಿ ಇಲ್ಲಿ ಈ ರೀತಿಯಾಗಿ ಟಿಕ್ ಮಾಡಿದ್ದೇವೆ. ನೋಡಿ, ಬಸವಣ್ಣ, ಅಕ್ಕ ಮಹಾದೇವಿ, ದಾಸಿಮಯ್ಯ, ಅಲ್ಲಮ ಪ್ರಭು, ಮಡಿವಾಳ ಮಾಚಯ್ಯ, ಚನ್ನಬಸವಣ್ಣ, ಸಿದ್ದಯ್ಯ ಪುರಾಣಿಕ, ಮಾದ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಸೊನ್ನಲಿಗೆ ಸಿದ್ದರಾಮ, ಇದು ಇವರ ಪೂರ್ಣ ಹೆಸರು, ಇಲ್ಲಿ ಬರೀ ಸಿದ್ದರಾಮ ಅಂತ ಕೊಡಲಾಗಿದೆ. ಸಿದ್ದರಾಮ ಇವರೆಲ್ಲ ವಚನಕಾರರು.
ನಿಮಗೊಂದು ಯೋಜನೆ, 5 ವಚನಗಳನ್ನು ಸಂಗ್ರಹಿಸಿರಿ ಹಾಗೂ ಅವುಗಳ ಸಾರಾಂಶವನ್ನು ಬರೆಯಿರಿ. ಇಲ್ಲಿಗೆ ಈ ಒಂದು ಪದ್ಯದ ಪ್ರಶ್ನೋತ್ತರಗಳು ಮುಗಿಯಿತು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.